ದಿವಾಳಿ ಮೂಡಿ ಕಳಿಸ್ಬಿಟ್ಟು ನಿಮ್ ಫೋನ್ ನಂಬರ್ ಹೇಳಿ, ಬೇಕಾದ್ರೆ ನಾನು ಸಿಗ್ನೇಚರ್ ಅಂದ್ರೆ ಕೇಳ್ಬೇಕು, ಇದು ಬೇಕಾದ್ರೆ ನಾಳೆ ಹಾಕೊಡ್ತೀನಿ. ಯಾಕಂತಂದ್ರೆ ಇವಾಗ ನಾನು ಅದೇ ಟೈಮಲ್ಲಿ ಸೀಲ್ ಸಿಗ್ನೇಚರ್ ಹಾಕೊಡಕ್ಕಾಗಲ್ಲ. ಮೇಡಮ್ ಆಫೀಸ್ ಅವ್ರನ್ನ ವಿಚಾರ ಮಾಡಬೇಕು. ಸರ್ ಇದು ನಾವು ಇವಾಗ ನಿಮ್ಮ ಹತ್ರ ಇಸ್ಕೊಂಡಿದೀವಿ ಅಲ್ವಾ, ಇದನ್ನ ಹೆಡ್ ಆಫೀಸ್ ತಪ್ಪಿಸ್ತೀವಿ. ಹೆಡ್ ಆಫೀಸಿಗೆ ಒಂದ್ ಸ್ವಲ್ಪ ಇದಿದೆ, ರಜೆ ಇದೆ ಅಲ್ಲಿ. ಮಹಾರಾಷ್ಟ್ರದಲ್ಲಿ ಎಲ್ಲ ಒಂದ್ ಸ್ವಲ್ಪ ನೀರಿನ ವ್ಯವಸ್ಥೆ ಎಲ್ಲ ಇದಾಯ್ತಲ್ಲ, ಹಾಗಾಗಿ ಇವತ್ತು ಹೆಡ್ ಆಫೀಸ್ ಏನೋ ವರ್ಕ್ ಆಗ್ತಾ ಇಲ್ಲ. ಸಂಜೆ ಮೇಲೆ ನಾನು ಕಳಿಸ್ಬಿಡ್ತೀನಿ. ಇದಕ್ಕೆ ಬಂದು ಮುಖ್ಯ ಮಾಹಿತಿ, ಲಾಕ್ಡೌನ್ ಅಲ್ಲಿ ಆರ್ಬಿಐ ಟೈಮ್ ಕೊಟ್ಟಿದ್ರು, ಅದರಲ್ಲಿ ಇವ್ರು ಕಟ್ಟಿಲ್ಲ. ಓಕೆ ಸರ್, ಈಗ ದಿನ ದಿನ ಕೊರೋನಾ ಕಾಯಿಲೆ ಜಾಸ್ತಿ ಆಗ್ತಾ ಇರೋದು, ಕಡಿಮೆ ಆಗ್ತಾ ಇಲ್ಲ. ಇವ್ರಿಗೆ ಯಾರಾಗ್ಲಿ ಆಸ್ತಿ ಆಗ್ಲಿ ಚಿರಾಸ್ತಿ ಆಗ್ಲಿ ಸ್ವಂತ ಏನಿಲ್ಲ. ಇವ್ರು ಏನೇನಾದ್ರು ಕೂಲಿದಾರರು, ಹೋಟ್ಲ್ ವ್ಯಾಪಾರ, ಹೋಟ್ಲು ಬಟ್ಟೆ ವ್ಯಾಪಾರ, ಈ ತರ ಫುಟ್ಪಾತ್ ಬೀದಿ ವ್ಯಾಪಾರಿಗಳಾಗಿರ್ತಾರೆ. ಸರ್, COVID-19 ತುಂಬಾ ಎಲ್ಲೂ ಕೆಲಸ ಗೊತ್ತಾಗಲ್ಲ, ವ್ಯಾಪಾರ ಮಾಡ್ತಾ ಇಲ್ಲ. ಸರ್, ಅದಕ್ಕೆ ನಿಮ್ಗೆ ಒಂದು 6 ತಿಂಗಳು ನಮ್ಗೆ ಕಾಲಾವಕಾಶ ನೀಡಿ ಅಂತೇಳಿ ಒಂದು ಮನವಿ ಪತ್ರ ನಿಮ್ಗೆ ಕೊಡ್ತಾ ಇದ್ದೀವಿ. 6 ತಿಂಗಳು ಆದ್ರೆ ಸರ್, ಇವ್ರು ನಿಮ್ಮ ಹಣ ತಂದ ಏನು ಒಂದು ಪೈಸಾನು ಇಲ್ಲದೆ ಋಣ ಮುಕ್ತರಾಗಕ್ಕೆ ಒಂದು ಅವಕಾಶ ಕೊಡಿ. ಒಂದು ವಿಚಾರ ಸರ್, ನೀವು 6 ತಿಂಗಳು ಕಾಲಾವಕಾಶ ನೀಡಲಿಲ್ಲ ಅಂತ ಇಟ್ಕೊಂಡಿದ್ದಾರೆ, ನೀಡಲಿಲ್ಲ ಅಂತಕೊಂಡೆ ಸರ್, ಇವರು ಪೂರ್ತಿ ಜೀವಕ್ಕೆ ಹಾನಿ ಮಾಡ್ಕೊಂಡಿದ್ದಾರೆ. ನಮ್ಮ ಮಂಡ್ಯ ರಕ್ಷಣಾ ವೇದಿಕೆ ಮತ್ತು ಕೆಂಪೇಗೌಡ ಯುವಶಕ್ತಿ ವೇದಿಕೆ ಸುಮಾರು ಈ ತಾಲೂಕಲ್ಲಿ ಸುಮಾರು ಹೆಂಗಸರನ್ನ ಪ್ರಾಣನ ಉಳಿಸಿದೀವಿ, ಒಳೆ ಬಿಡಿಗೆ ಬಂದಿದ್ದಾರೆ, ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ಸರ್, ಈಗ ಮೇಡಮ್ ಏನ್ ಗೊತ್ತಾಗ್ತಾರೆ, ಕಟ್ಸೋಕೆ ಕಟ್ಸ್ಕೊಳ್ಳಿ, ಇಲ್ಲಿವರೆಗೆ ಸ್ವಲ್ಪ ಮಾನವೀಯತೆ ನೋಡಿ ಸರ್. ಈಗ ನೀವು ಈಗ ಟಾರ್ಚರ್ ಹೋಗಿ ಕೊಡ್ತೀರಾ, ದುಡ್ಡಿರಲ್ಲ, ಮಾನವರು ಈಗ ನಮ್ಮನೆ ತಕ್ಕ ಇವ್ರು ಮನೆ ತಕ್ಕ ಬೈದ್ರೆ, ಇವಾಗ ಆಗೋರು ಇರ್ತಾರೆ, ಆಗಿದ್ದವ್ರು ಇರ್ತಾರೆ, ಇವ್ರು ಪ್ರಾಣಿಕ ಹಾನಿ ಮಾಡ್ಕೊಂಡ್ರೆ ತುಂಬಾ ಸಾಧ್ಯತೆ. ಅದಕ್ಕೆ ಸರ್ ದಯವಿಟ್ಟು ಆದ್ಯತೆ ಆದಿದೆ, ಆಮೇಲೆ ತಿರೋಗ್ಬಿಟ್ಟೆ ಸರ್, ನಿಮ್ಮ ಹಣಕಾಸು ಸಂಸ್ಥೆಗೂ ದುಡ್ಡು ಬರಲ್ಲ, ಈ ಕಡೆ ಇವ್ರು ಪ್ರಾಣಿ ಹಾನಿ ಇರ್ತದೆ, ಈ ತರ ಸನ್ನಿವೇಶಗಳು ಇರೋದ್ರಿಂದ ಸರ್ ನಾವು ತುಂಬಾ ಹೋರಾಟ ಮಾಡ್ತಾ ಇದೀವಿ ಉಳಿಸ್ಕೋಬೇಕು ಅಂತೇಳಿ. ನಿಮ್ ಸಂಸ್ಥೆಗೋ, ನೀವು ಸರ್ ನಿಮ್ಮ ಬಗ್ಗೆ ನಾವು ತಿಂಕಿದೆ, ನಿಮ್ದು ಸಂಸಾರ ಇದೆ, ನೀವು ಸಂಬಳ ಬರಬೇಕು, ನಿಮ್ ಸಂಸಾರ ನಿವಾರಣೆ ಆಗಬೇಕು, ಅದ್ರ ಬಗ್ಗೆ ದೃಷ್ಟಿ ಇಕ್ಕಿದೀವಿ ಸರ್. ದಯವಿಟ್ಟು ಹೆಡ್ ಆಫೀಸ್ ತಲುಪಿಸಿ ಸರ್, ಅವ್ರ ಅನುಮತಿ ಕೊಡ್ಲೇ ಕೊಡ್ಲಿ, ಇಲ್ಲ ಇಲ್ಲಿ ಆದ್ರೆ ನಾವು ಮುಂದೆ ಕ್ರಮಗಳನ್ನ ನಾವು ಕೈಗೊಳ್ತೀವಿ. ಕಾಲು ಅದೇ ಬ್ಯಾಂಕಿನ ಅಂಗಿ ಪೂರ್ತಿ ತಿನ್ಬಿಟ್ಟು ಸರಿನಾ ಸರ್, ಆ ಯಮನು ಆರೋಗ್ಯ ಅವರು ಸರಿಯಿಲ್ಲ ನೋಡಿ, ಈ ಯಮನ ಆರೋಗ್ಯ ಸರಿಯಿಲ್ಲ, ಅವ್ರ ಜೊತೆ ಈ ಕ್ಯಾನ್ಸರ್ ಪೇಷಂಟ್, ಇದಕ್ಕೆ ಏನಂತೀರ ಸರ್? ಆರ್ಬಿಐ ಕುಂಚ್ಗಳೇ ಹೇಳಿದ್ರೆ ಸರ್ ಮಾಡಲೇಬೇಕಾಗುತ್ತೆ ಸಂಘಟನೆ. ಯಾಕಂದ್ರೆ ಸರ್, ನಾವು 3 ತಿಂಗಳಿಂದ ಸರ್ ಈ ಜನಗಳನ್ನ, ಈ ಹೆಂಗಸರುಗಳನ್ನ ಉಳಿಸ್ಕೊಂಡ್ಬಂದಿರೋದು, ನಮಗೆ ಯಾವ್ದೇ ರೀತಿ ಸಂಬಳ ಇಲ್ಲ, ಯಾವ್ದೇ ರೀತಿ ಆದಾಯ ಮೂಲ ಇಲ್ಲ. ನಾವು ಈಗ ಸಲ ನೀವು ನಾಳೆ ದಿನ ನಿಮ್ಮ ಆಶೀರ್ ರೂಪಾಯಿ ಅಂತ ಯಾರೋ ಪ್ರಯಾಣ ಕದೋಗ್ಬಿಟ್ಟು ನೀವು 1 ಲಕ್ಷ 2 ಲಕ್ಷ ಪರಿಹಾರ ಕೊಡ್ಬೋದು. ಆದ್ರೆ ಒಂದ್ ಮಗುಗೆ ತಾಯಿ ಆಗಿಕ್ ಆಗಲ್ಲ, ಎಷ್ಟೇ ಕೊಟ್ಟರೆ ಕೊಟ್ಟರು ಬರಲ್ಲ. ಆತರ ದುಸ್ಥಿತಿ ನಿರ್ಣಯ ಮಾಡ್ಬಾರ್ದು ಅಂತ ಮುಂಜಾಗ್ರತೆ ಕ್ರಮವಾಗಿ ಸರ್ ನಾವು ನಿಮ್ಗೆ ಒಂದ್ ಮನವಿ ಪತ್ರ ಕೊಡಿ ಬಂದಿದ್ದೀವಿ ಸರ್. ಈಗ ನೀವು ದುಡ್ಡು ಕಟ್ಲೇಬೇಕು ಅಂತ ಹೇಳ್ತಾರೆ ಸರ್. ನೀವು ಬೆಳಿಗ್ಗೆ 7 ಗಂಟೆಗೆ ಬಂದು ದುಡ್ಕೊಂಡ್ರೆ ಸರ್, ಬೆಳಿಗ್ಗೆ ಎದ್ದ ತಕ್ಷಣ ಹೆಂಗಸರುಗಳೇ ಮನೆ ಗುಡಿಸ್ಬೇಕು, ಗಂಡಿಗೆ ಊಟ ತಗೊಳ್ಬೇಕು, ಹಸುಕರು ನೋಡ್ಬೇಕು, ನೆಲ್ಲಿ ನೀರು ಅಡ್ಡಿದ ಅದೇ ಟೈಮ್ ಬರುತ್ತೆ. ಒಬ್ಬ ವ್ಯಕ್ತಿ ಮನೆಯಲ್ಲಿ ಗಂಡ ಇದ್ರೇನೆ ಕೆಲಸ ಆಗಲ್ಲ ಅಂದ್ರೆ, ಅನದರ್ ಪಾರ್ಟಿ ಮನೆ ಒಳಗೆ ಕುಂದ್ಕೊಂಡಾಗ ಇನ್ನು ಕೆಲಸ ಆಗಲ್ಲ, ನಮ್ದು ಅವತ್ತಿನ ಜೀವನನೇ ಬೇಜಾರು ಅಂತ ಹೋಗ್ತೀವಿ ಜೀವನ ದೈನಂದಿನ ಜೀವನ ಸರ್. ಅದೇ ಸಹ ಆಮೇಲೆ ನೀವು ಒಳಗಡೆ ಬರೋದಿಲ್ಲ ಸರ್, COVID-19 ನಮ್ಗಿದ್ರೆ ನಿಮ್ ಬರುತ್ತೆ, ನಿಮ್ಗಿದ್ರೆ ನಮ್ಗೆ ಬರುತ್ತೆ, ಗಂಟೆ ಗಂಟೆ ಕುಂದ್ಕೊಂಡಿಲ್ಲ ಸರ್. ಅದಕ್ಕೆ 6 ತಿಂಗಳು ಕಾಲಾವಕಾಶ ಕೇಳಿ ಬಂದಿದ್ದೀವಿ. ಮತ್ತೆ ನಮ್ಮ ಕೆಂಪೇಗೌಡ ಒಂದು ಮಂಡ್ಯ ರಕ್ಷಣೆ ನಿಮ್ಮಲ್ಲಿ ವಿನಂತಿ ಏನಂದ್ರೆ ಸರ್, ಇವರು ದುಡ್ಡು ಕಟ್ತಾರೆ, ಆದ್ರೆ ನೀವು ಮನೆ ಹತ್ರ ಬಂದ್ಬಿಟ್ಟು ಈ ತರ ದೌರ್ಜನ್ಯ ನಡೆಸೋದು ಮತ್ತೆ ಕಿರುಕುಳ ನೀಡೋದು ಕಟ್ಲೇಬೇಕು ನಮಗೆಲ್ಲ ಗೊತ್ತಿಲ್ಲ ಅಂತ ಹೇಳೋದು, ಇದು ನೀವು ನಿಮ್ ಕೇಳಿದ್ರೆ ಸರ್ ಕಟ್ಸ್ಕಡಿ ಹೋಗಿದೆ ಅಂತ ನೀವ್ ಹೇಳ್ತೀರಾ, ಇದು ನಮ್ ಲೆಕ್ಕಾದ್ರೆ ಧಮಕಿ ಅಂತ ಬರುತ್ತೆ. ಈ ತರ ಆಗ್ಬಾರ್ದು ಮೋದಿಗೆ ಸರ್, ಆ ಕಾರ್ತಿಕ ಕಾಲಾವಶ ಕೊಡಿ, ಅವರು ನಿಮ್ಮ ಋಣಮುಕ್ತರ ಮಾಡಿ ಒಂದು ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬದುಕಿಕ್ಕೆ ಒಂದು ಅವಕಾಶ ಕೊಡಿ ಅಂತ ನಾವು ಕೇಳ್ತೇವೆ ಸರ್. ಹಣ ತಗೊಂಡಿದ್ದೇವೆ ಈಗ ಕೋವಿಡ್ ಬರೋಕ್ಕಿಂತ ಮುಂಚೆ ಸರ್, ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಕಟ್ಟಿದ್ದಾರೆ. ಯಾಕಂದ್ರೆ ಯಾರ್ದೋ ಒಂದು ಮಾತು ಕೇಳ್ಬಾರ್ದು ಮತ್ತೆ ಯಾರ ಮುಂಬಲ್ಲೂ ನಾವು ಇರ್ಬಾರ್ದು. ಅದೇ COVID-19 ಆಗಿ ಆರ್ಬಿಐ ಅವರು 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಆ 6 ತಿಂಗಳಲ್ಲಿ ಕೊರೋನಾ ಕಡಿಮೆ ಆಗುತ್ತೆ ಅಂತಂದ್ರೆ, ಈಗ ಅನ್ಕಂಡಕ್ಕಿಂತ ಇನ್ನು ಜಾಸ್ತಿ ಆಗ್ತಾನೆ ಕೊರೋನಾ. 1,000 ಇದ್ದು 1,00,000 ಗಟ್ಟಲೆ ಹೊರಗಿದೆ ಸರ್. ಈಗ ಇಲ್ಲಿ ಇಲ್ಲಿರೋರು ಸರ್ ಬೀದಿ ವ್ಯಾಪಾರಿಗಳು, ಬಟ್ಟೆ ವ್ಯಾಪಾರ, ಆಟೋ ಓಡಿಸೋರು, ಹೈನುಗಾರಿಕೆ ಈ ತರ ಮಾಡೋದು
ಸರ್ ನಿಮಗೆ ಕೆಲಸ ತೆಗೆದಾಕಿದ್ದಾರೆ ಗೊತ್ತಿಲ್ಲ ನೋಡಿ ಬಿದ್ದಿದ್ದಾವೆ ಅವರು ಕ್ಯಾನ್ಸರ್ ಮೊಬೈಲ್ ಮನೆ ಕುತ್ಕೊಳ್ಳಿ ಕ್ಯಾನ್ಸರ್ ಯಾವಾಗ ಏನು ಅಂತ ಭಗವಂತಿಂಗ್ ಆ ತರ ಅಂತ ಏನಾದ್ರು ಸರ್ ಈಗ ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ ಇವ್ಗೆ ಸ್ವಲ್ಪ ಕಾಲಾವಕಾಶ ಬೇಕು ಕಾಲಾವಕಾಶ ಬೇಕು ಇವ್ರಿಗೆ ಯಾಕಂದ್ರೆ ಆ ತಿಂಗ್ ಕೊಟ್ಟರೆ ಸಾಕು ಆ ತಿಂಗಳು ನಮ್ಗೆ ಟೈಮ್ ಕೊಟ್ರೆ ನಿಮ್ಗೆ ಏನು ನಾವ್ ಒಂದ್ ವರ್ಷದಿಂದ ಬಂದಿದ್ದೀವಿ ನಿಮ್ಗೆ ಒಂದ್ ವರ್ಷ ಕಾಲಾವಕಾಶ ಕೊಡಿ ಅದರಲ್ಲಿ ನಾವು ನಿಮ್ಗೆ ಋಣ ಮುಕ್ತ ಮಾಡ್ತೀವಿ ಸದ್ಯಕ್ಕೆ ಈಗ ನಮ್ಗೆ ಹಣ ಕಟ್ಟಿ ದುಡ್ಡಿಲ್ಲ ಹಣ ಕಟ್ಟಿ ದುಡ್ಡಿಲ್ಲ ನಮ್ಮ ಹತ್ರ ನೀವು ಟೈಮ್ ಕೊಟ್ರೆ ನೀವು ಋಣ ಮುಕ್ತ ಮಾಡ್ತೀವಿ ಸರಳೆ ನೀವು ನೋಡಿ ಯಾಕಂದ್ರೆ ನಾವೀಗ ನಮ್ ಸಂಸ್ಥೆ ನಾವು ಲೈಸೆನ್ಸ್ ತಗೊಂಡ್ ಮಾಡ್ತೀವಿ ನಾವು ಲೈಸೆನ್ಸ್ ತಗೊಂಡ್ ಮಾಡ್ತಾ ಇರೋದಲ್ವ ಸಾಲ ಕೊಟ್ಟಿದೀವಿ ನಾಳೆ ದಿನ ಕಟ್ಟಾರ ಅವರೇ ಜವಾಬ್ದಾರಿ ಅಲ್ವಾ ಕಟ್ಲೇಬೇಕದು ಅಲ್ವ ಸರ್ ಇನ್ನೀಗ ಸರ್ಕಾರ ಹೇಳಿದ್ ಮುಗೀತು ಕಾಲಾವಕಾಶ ಕೊಟ್ಟಿದ್ವಿ ಸರಿನಾ ಸರ್ಕಾರನು ಬದ್ದ ಆಗಿತ್ತು ಸೇಮ್ ಆರ್ ಬಿ ಐ ಮುಖಾಂತರ ಏನಾಗಿತ್ತು ಇವಾಗ ಇಲ್ಲೇ ಸರ್ ಬಾರ್ ಅವರ್ಗಳು ಸಾಲ ಕೊಡ್ತಾ ಇದೀವಿ ನಾವು ಅದ್ರಲ್ಲಿ ಯಾವ್ದೋ ಮೈಕ್ರೋ ಫೈನಾನ್ಸ್ ಕೊಟ್ಟಿದೀವಿ ಸಿಕ್ಸ್ ಮಂತ್ ಅಲ್ಲಿ ಏನಿದೆ ಅಂತ ಸರ್ಕಾರನೇ ತೋರಿಸ್ತಾ ಇದೆ ಆ ಉದ್ದೇಶಕ್ಕೋಸ್ಕರನೇ ಸಾಲ ಕೊಡ್ತಾ ಇರೋದು ಇವಾಗ ಸಿಕ್ಸ್ ಮಂತ್ ಅಲ್ಲಿ ಕಟ್ಟಿದ್ರೆ ಮತ್ತೆ ಮುಂದೆ ಮೂವ್ ಆಗಿದ್ರೆ ಇವಾಗ ಸೆಪ್ಟೆಂಬರ್ ಮುಗಿತಲ್ಲ ಈಗ ಕೋರ್ಟ್ ಏನ್ ಡಿಸೈಡ್ಮೆಂಟ್ ಕೊಡ್ತದೆ ಕಟ್ಬೇಕು ಬೇಡವೋ ಇಲ್ಲ ಬಡ್ಡಿ ಪಾವತಿ ಮಾಡಬೇಕು ಇದ್ ಮಾಡ್ಬೇಕು ಅಂತ ಒಂದು ತೀರ್ಮಾನ ಪೆಂಡಿಂಗ್ ಅಲ್ಲಿ ಇದೆ ಆದ್ರೆ ಕೋರ್ಟ್ ತೀರ್ಮಾನ ನೆಕ್ಸ್ಟ್ ಇರ್ಲಿ ಆದ್ರೆ ಸದ್ಯಕ್ಕೆ ಈಗ ಏನಾಗಿದೆ ಅಂದ್ರೆ ಹೆಂಗಸರುಗಳಿಗೆ ಈಗ ಕಟ್ಟಿಗೆ ಆಗ್ತಾ ಇಲ್ಲ ಆರು ತಿಂಗಳು ಕಾಲಾವಕಾಶ ಬೇಕು ಅಂತ ಕೇಳ್ತಾ ಇದಾರೆ ನಮ್ಮ ಸಂಘಟನೆಗಳು ನಾವು ಕೇಳ್ತಾ ಇದೀವಿ ನಮ್ ಇವ್ರು ಆರು ತಿಂಗಳು ಟೈಮ್ ಮುಂದೆ ಬೇಕು ಅಂತ ಕೇಳ್ತಾ ಇದಾರೆ ನಿಮ್ ಸಂಸ್ಥೆಗೆ ಅದ್ರ ಮನವಿ ಮಾಡ್ತಾ ಇದ್ದಾರೆ ನಿಮ್ಗೆ ಕೊಡೋದು ಬಿಡೋದು ನೆಕ್ಸ್ಟ್ ನಿಮ್ ನಿರ್ಧಾರ ಈ ವೇಳೆ ನಮ್ ನೆಕ್ಸ್ಟ್ ನಿರ್ಧಾರ ನಾವು ಕೈಗೊಳ್ತೀವಿ ಸರಿನೇ ಆರು ತಿಂಗಳು ಕಾಲಾವಕಾಶ ಈ ಹೆಂಗಸುಗಳ ಕೇಳ್ತಾ ಇದಾರೆ ಒಂದು ವಿಷಯ ನಾವೇನು ಕೇಳ್ತಾ ಇದೀವಿ ಅಂದ್ರೆ ನಾವೇನ್ ಕೇಳ್ತಾ ಇದೀವಿ ಅಂದ್ರೆ ಸರ್ ನೀವು ಹಣಕಾಸು ಕೊಟ್ಟಿದ್ರ ಹೆಂಗಸರಿಗೆ ಕಷ್ಟ ಕಾಲದಲ್ಲಿ ನೆರವು ಆಗಿದ್ದೀರ ಆದ್ರೆ ಇವರು ಸಾಲ ತಗೋಬೇಕಾದ್ರೆ ಕೆಲವು ದಾಖಲೆ ಪತ್ರಗಳಿಗೆ ಒಂದು ಫಾರಂ ಹೋಗಿ ಹಾಕ್ಸ್ಕೊಂಡೇ ಇದ್ದೀರಾ ಸರ್ ಈಗ ಮನೆ ಹತ್ರ ಹೋಗೋದು ಹಣ್ಣುಕ್ಕೋಸ್ಕರ ತಿಳ್ಕೊಳಕೊಳ್ಳೋದು ಅವ್ರಿಗೆ ದೋಜನ ನಡೆಸೋದು ಆ ರೀತಿ ಮಾಡಿ ಹೋಗ್ಬಾರ್ದು ಕಾನೂನು ಪ್ರಕಾರ ಏನಿದೆ ಅವ್ರು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಅದು ಕಾನೂನು ಪ್ರಕಾರ ಏನ್ ಬೇಕಾದ್ರೆ ಕ್ರಮ ಬೇಕು ಹೇಗಂತ ಹೇಳಿದ್ರೆ ಸರ್ ನಿಮ್ ದಾಖಲೆ ಮುಖಾಂತರ ನೀವು ಕೋರ್ಟ್ ಹೋಗಿ ಈಗ ಒಂದ್ 10,000 ರೂಪಾಯಿ ಎಮ್ಮ ಕಟ್ಟಬೇಕಾಗುತ್ತೆ ಕೋರ್ಟ್ ನೀನ್ ಈ ತರ ಮಾಡಿರೋದ್ರಿಂದ ಅವ್ರ ಮನೆ ಹತ್ರ ಬಂದು ಸರಿಯಾಗಿ ಸ್ಪಂದನೆ ಮಾಡದೇ ಇರೋದ್ರಿಂದ ನಿಮ್ಗೆ 50,000 ರೂಪಾಯಿ ಕಟ್ಟಬೇಕಾದ ದಂಡ ಆಗ್ಲಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ಶ್ರೀಗರಿ ಶ್ರೀ